ಹಾಯ್. ಹಬ್ಬ ಅಂತ ಹೇಳಿದ್ರೆ ಮನೇಲಿ ಏನಾದ್ರೂ ಸ್ಪೆಷಲ್ ಮಾಡ್ಲೇಬೇಕಲ್ಲ. ಸ್ಪೆಷಲ್ ಏನಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ಆ ಹಬ್ಬ ಹಬ್ಬ ಅಂತ ಅನ್ಸೋದೇ ಇಲ್ಲ. ಹಾಗಾದ್ರೆ ಸ್ಪೆಷಲ್ ಮಾತ್ರ ಮಾಡ್ಬೇಕಾ? ರೈಸ್, ಸಾಂಬಾರ್, ಪಲ್ಯ ಇವುದ್ರಲ್ಲೇ ನಾವು ಇವನ್ನೇ ಸ್ವಲ್ಪ ಚೇಂಜ್ ಮಾಡಿ ಮಾಡೋಣ ಹಬ್ಬದಲ್ಲಿ ಅಂತ ನಾನ್ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋ ಬೆಂಡೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ನಾನ್ ಹೇಳ್ತಾ ಇದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಾಗಿದೆ. ಈರುಳ್ಳಿ ಮತ್ತೆ ನೆಕ್ಸ್ಟು ಟೊಮೆಟೊ ಮತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ, ಟೊಮೆಟೊ ಆಮೇಲೆ ಬೆಂಡೆಕಾಯಿನ ಚೆನ್ನಾಗಿ ಹೆಚ್ಚಿಟ್ಕೋಬೇಕು. ಇವಾಗ ಗ್ಯಾಸನ್ನು ಹಚ್ಕೊಂಡು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಇದು ಸ್ವಲ್ಪ ಕಾಯ್ತಾ ಇದ್ದಂಗೆನೆ ಈ ಬೆಂಡೆಕಾಯಿನ ಹಾಕ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕಬೇಕು. ಸ್ವಲ್ಪ ಅಷ್ಟು ಉಪ್ಪನ್ನ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಬೇಕು. ಜಾಸ್ತಿ ಉಪ್ಪು ಹಾಕಿದ್ರೆ ಪಲ್ಯಕ್ಕೆ ಗೊತ್ತಲ್ಲ, ಆಮೇಲೆ ನೀರು ಹಾಕೋ ಹಾಗೂ ಇಲ್ಲ. ಕಡಿಮೆ ಉಪ್ಪನ್ನ ಹಾಕಬೇಕು. ಸ್ವಲ್ಪ ಹುರಿತಾನೆ ಇರಬೇಕು. ಒಂದು 3 to 4 ಮಿನಿಟ್ಸ್ ತನಕ ಹುರಿಬೇಕು. ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ಒಂದು ಲೋಟದಲ್ಲಿ ನೀರು ಹಾಕೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು. ಇವಾಗ ಚೆನ್ನಾಗಿ ಕಾದಿದೆ. ಸೊ ಕಾದಿರೋದ್ರ ಮೇಲೇನೆ ಇವಾಗ ಹುಣಸೆ ಹುಳಿನ ಏನು ನೆನೆಸಿಟ್ಕೊಂಡಿದ್ರು ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಈಗ ಅದಕ್ಕೆ ಹಾಕ್ಬೇಕು ಹುಣಸೆ ಹುಳಿನ. ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನ ನೀರಿಗೆ ಹಾಕ್ಬೇಕು. ಸ್ವಲ್ಪ ಅಷ್ಟೇ ಹಳದಿ ಪೌಡರ್ ಅನ್ನ ಹಾಕ್ಬೇಕು. ಬಿಸಿ ಬಿಸಿಯಾಗಿರೋ ಬೆಂಡೆಕಾಯಿ ಪಲ್ಯ ಅಂತೂ ರೆಡಿ ಆಯ್ತು. ನೋಡೋದಕ್ಕೆ ಚೆನ್ನಾಗಿದೆ, ತಿನ್ನೋದಕ್ಕಂತೂ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಅಂತೂ ತಿನ್ನೋದಕ್ಕೆ ರೆಡಿ ಆಗಿದೆ. ಜಾಸ್ತಿ ಜನ ನಾನ್ ವೆಜ್ ನ ಇಷ್ಟಪಡ್ತಾರೆ. ವೆಜ್ ತಿನ್ನೋದ್ರಿಂದ ನಾವು ಕಾಮ್ ಆಗಿರ್ಬೋದು, ಸ್ವಲ್ಪ ಶಾಂತವಾಗಿರ್ಬೋದು. ಹಾಗಾದ್ರೆ ಇವತ್ತು ಬೆಂಡೆಕಾಯಿ ಪಲ್ಯ ಆಯ್ತು. ಮುಂದಿನ ಭಾಗದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.